ದೇಶದ ಅತಿ ದೊಡ್ಡ ಸಾಲದಾತನಾಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಎಸ್ಬಿಐ ತನ್ನ ಗ್ರಾಹಕರಿಗಾಗಿ ಶಾಕಿಂಗ್ ನ್ಯೂಸ್ ನೀಡಿದೆ. 2017 ಡಿಸೆಂಬರ್ ಅಂತ್ಯಕ್ಕೆ ಭಾರಿ ನಷ್ಟವನ್ನ ಅನುಭವಿಸಿದೆ. ಸಾಲ ಮೊದಲಾದ ಕಾರಣಗಳಿಂದ ಪಿಎಸ್ಯು ಸಾಲ 2416 ಕೋಟಿ ರೂಪಾಯಿಗಳ ನಷ್ಟ ಅನುಭವಿಸಿದೆ. ವಸೂಲಾಗದ ಸಾಲ ಮತ್ತು ಅದರ ನಿರ್ವಹಣೆಗಾಗಿ ಹೆಚ್ಚಿನ ಹಣ ಹಂಚಿಕೆಯಾದ ಕಾರಣ 1886 ಕೋಟಿ ನಿವ್ವಳ ನಷ್ಟವಾಗಿದೆ. ವಸೂಲಾಗದ ಸಾಲದ ಪ್ರಮಾಣ ಶೇಕಡಾ 4.24 ಶೇಕಡಾ 5.16 ಏರಿಕೆಯಾಗಿದೆ. ಬ್ಯಾಂಕಿನ 199,141 ಕೋಟಿ ರೂಪಾಯಿಗಳು ಅನುತ್ಪಾದಕ ಆಸ್ತಿಯಾಗಿ ಪರಿವರ್ತನೆಯಾಗಿದೆ. ನಿವ್ವಳ ಅನುತ್ಪಾದಕ ಆಸ್ತಿಯು ದ್ವಿಗುಣವಾಗಿ 61,430 ಕೋಟಿ ರೂಪಾಯಿಗಳಿಂದ 1,02,370 ಕೋಟಿ ರೂಪಾಯಿಗೆ ಏರಿದೆ. ಇದರೊಂದಿಗೆ ಬ್ಯಾಂಕಿನ ಬಡ್ಡಿಯೇತರ ಆದಾಯ ಇಳಿಕೆಯಾಗಿ 11,507 ಕೋಟಿ ರೂಪಾಯಿನಿಂದ 8,084 ಕೋಟಿ ರೂಪಾಯಿಗೆ ಇಳಿದಿದೆ. ಈ ಮೂಲಕ ಎಸ್ಬಿಐ ತ್ರೈಮಾಸಿಕದಲ್ಲಿ ಭಾರೀ ನಷ್ಟವನ್ನ ಅನುಭವಿಸಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.